ಟಿ ಟ್ವೆಂಟಿ ವಿಶ್ವಕಪ್ ಫೀವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವಂಡಾರು ಇವತ್ತು ಭಾರತ ಹಾಗೆಯೇ ಆಸ್ಟ್ರೇಲಿಯಾ ನಡುವೆ ನಿರ್ಣಾಯಕ ಪಂದ್ಯ ನಡೆಯಲಿದೆ ಪ್ರಮುಖವಾಗಿ ನೋಡ್ತಾ ಹೋಗುವುದಾದ್ರೆ ಸೇಡನ್ನ ತೀರಿಸಿಕೊಳ್ಳೋಕೆ ಭಾರತ ಸಜ್ಜಾಗಿದೆ ಯಾಕಂತ ಹೇಳಿದ್ರೆ ಓಡಿಯಾ ವಿಶ್ವಕಪ್ ನಲ್ಲಿ ಗೆ ಬಂದು ನಾವು ಆಸ್ಟ್ರೇಲಿಯಾದ ಆಸ್ಟ್ರೇಲಿಯಾದ್ರು ಮುಗ್ಗರಿಸಿದ್ವಿ ಯಾವುದೇ ಸೋಲನ್ನ ಕಾಣದೆ ಫೈನಲ್ ನಲ್ಲಿ ಮುಗ್ಗರಿಸಿದ್ವಿ ಆದ್ರೆ ಈ ಬಾರಿ ಆ ಯಾವುದೇ ತಪ್ಪುಗಳು ಆಗಬಾರದು ಅಂತ ಹೇಳಿ ಭಾರತ ಭರ್ಚುರಿ ಪ್ಲಾನ್ ಪ್ಲಾನ್ ಗಳನ್ನ ಮಾಡ್ಕೊಂಡಿದೆ ಕಾದ್ ನೋಡ್ಬೇಕಾಗತ್ತೆ ಇವತ್ತಿನ ಮ್ಯಾಚ್ ನಲ್ಲಿ ಗೆಲ್ಲೋರ್ ಯಾರು ಬಲಿಷ್ಠವಾಗಿರುವಂತಹ ಆಸ್ಟ್ರೇಲಿಯಾ ತಂಡವನ್ನ ನಮ್ಮ ಬಲಿಷ್ಠ ಭಾರತ ಸೋಲಿಸುತ್ತಾ ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ಹಾಗೆ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿ ಆಗಿರುವಂತ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಭಾಗಿಯಾಗಿದ್ದಾರೆ ಹಾಯ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಇವತ್ತಿನ ಮ್ಯಾಚ್ ತುಂಬಾ ಕುತೂಹಲ ಇದೆ ಮೊದಲೇದಾಗಿ ಭಾರತ ಮತ್ತು ಆಸ್ಟ್ರೇಲಿಯಾ ಮುಖಾಮುಖಿ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚಿತವಾಗಿ ಈಗ ಸೂಪರ್ ಸೂಪರ್ ಏಟ್ ನಲ್ಲಿರುವಂತಹ ಎರಡು ಗುಂಪುಗಳು ಗ್ರೂಪ್ ಎ ಗ್ರೂಪ್ ಬಿ ಇಲ್ಲಿ ಯಾವ ತಂಡಗಳು ಆಟವನ್ನು ಆಡ್ತಾ ಇವೆ ಹಾಗೆ ಮುಂದಿನ ಹಂತದಲ್ಲಿ ಯಾರು ಸೆಮೀಸ್ ಅನ್ನ ಆಡಬಹುದು ಅದನ್ನು ಕೂಡ ನೋಡ್ತಾ ಹೋಗ್ಬೇಕಾಗುತ್ತೆ ಪ್ರಮುಖವಾಗಿ ಸೂಪರ್ ಏಟ್ ನಲ್ಲಿರುವಂತಹ ತಂಡಗಳು ಗ್ರೂಪ್ ಒನ್ ಗ್ರೂಪ್ ಒನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಭಾರತ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ ಇತ್ತು ಇಲ್ಲಿ ನಾಲ್ಕು ತಂಡಗಳಿಗೂ ಕೂಡ ಚಾನ್ಸ್ ಇದೆ ಇನ್ನೂ ಕೂಡ ನೀವು ಗ್ರೂಪ್ ಬಿ ನೋಡ್ಕೊಂಡ್ಬಿಟ್ರೆ ಅಲ್ಲಿ ಈಗಾಗಲೇ ಎಲಿಮಿನೇಷನ್ ಯಾರು ಸೆಮಿಫೈನಲ್ ಯಾರು ಫೈನಲ್ ಆಗಿಬಿಟ್ಟಿದೆ ಬಟ್ ಕೊನೆ ಹಂತಕ್ಕೆ ಬಂದರೂ ಕೂಡ ಈ ಗ್ರೂಪ್ ನಲ್ಲಿ ಇನ್ನೂ ಫೈನಲ್ ಆಗಿಲ್ಲ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಇವತ್ತು ಮೊದಲ ಪಂದ್ಯ ನಡೆಯುತ್ತೆ ಅದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಲೆಕ್ಕಚಾರ ಲೆಕ್ಕಾಚಾರ ಅದ್ರ ಜೊತೆಗೆ ಎರಡನೇ ಪಂದ್ಯಕ್ಕೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಇದೆ ಮೊದಲ ಪಂದ್ಯ ಅಂದರೆ ಭಾರತ ಎ ಗ್ರೂಪ್ನ ಅಗ್ರ ಪಂದ್ಯದಲ್ಲಿದೆ ಎರಡರಲ್ಲಿ ಎರಡೂ ಮ್ಯಾಚ್ ಗಳನ್ನ ಗೆಲುವನ್ನು ಸಾಧಿಸಿದೆ ನಾಲ್ಕು ಪಾಯಿಂಟ್ ನೆಟ್ ರಂಡ್ರೆಡ್ ಕೂಟ ಅದ್ಭುತವಾಗಿದೆ ಪ್ಲಸ್ ಟೂ ಪಾಯಿಂಟ್ ಫೋರ್ ಟೂ ಫೈವ್ ಈ ಒಂದು ರನ್ ರೇಟ್ನಿಂದ ನಾವು ಈಸಿಯಾಗಿ ಹೋಗುವಂಥ ಅಂದರೆ ಸೆಮಿಫೈನಲ್ಗೆ ಹೋಗುವಂಥ ಸಾಧ್ಯತೆಗಳು ಇದೆ ಇನ್ನು ಎರಡನೇ ಹಂತದಲ್ಲಿ ಆಸ್ಟ್ರೇಲಿಯಾ ಇದೆ ಎರಡರಲ್ಲಿ ಒಂದು ಗೆಲುವು ಒಂದು ಸೋಲು ನೋಡಿ ಬಾಂಗ್ಲಾದೇಶ್ ಗೆಲುವನ್ನು ಸಾಧಿಸಿದರು ಬಟ್ ಅಫ್ಘಾನಿಸ್ತಾನದ ಜೊತೆಗೆ ಹೀನಾಯವಾದಂಥ ಪ್ರದರ್ಶನವನ್ನು ನೀಡಿದರು ಎರಡು ಅಂಕಗಳ ಜೊತೆಗೆ ಪ್ಲಸ್ ರನ್ ರೇಟಲ್ಲೇ ಇದ್ದಾರೆ ಜೀರೋ ಪಾಯಿಂಟ್ ಟೂ ಟೂ ತ್ರೀ ಈ ಒಂದು ಪ್ಲಸ್ ರನ್ ರೇಟ್ ಅವರಿಗೆ ಒಂದು ಸ್ವಲ್ಪ ಈಸಿ ಮಾಡಿಕೊಡ್ಬೋದೇನೋ ಗೊತ್ತಿಲ್ಲ ಅಫ್ಘಾನಿಸ್ತಾನ ಮೂರನೇ ಸ್ಥಾನದಲ್ಲಿದೆ ಎರಡರಲ್ಲಿ ಎರಡು ಪಂದ್ಯ ಒಂದರಲ್ಲಿ ಗೆಲುವು ಒಂದರಲ್ಲಿ ಸೋಲು ಭಾರತ ಸೋಲನ್ನು ಅನುಭವಿಸಿದ್ರು ಆಸ್ಟ್ರೇಲಿಯಾ ಜೊತೆಗೆ ಗೆಲುವನ್ನು ಸಾಧಿಸಿದ್ರು ಮೈನಸ್ ಅಲ್ಲಿ ಇದು ಅವರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ತ್ರೀ ಅಲ್ಲಿದ್ದಾರೆ ಇದು ಬಾಂಗ್ಲಾದೇಶ ಎರಡರಲ್ಲಿ ಎರಡು ಸೋಲನ್ನ ಎಸ್ ಎಸ್ ಪಾಟೀಲ್ ಗಮನಿಸ್ತಾ ಇದ್ವಿ ಇಂಡಿಯಾ ಎರಡು ಮ್ಯಾಚ್ ನಲ್ಲಿ ಎರಡರಲ್ಲಿ ಎರಡು ಗೆದ್ದಿವೆ ಹಾಗೆಯೇ ಗಮನಿಸ್ತಾ ಹೋಗೋದಾದ್ರೆ ಗ್ರೂಪ್ ಒನ್ನಲ್ಲಿ ಇನ್ನೊಂದು ಕಡೆಯಲ್ಲಿ ಆಸ್ಟ್ರೇಲಿಯಾ ಎರಡು ಪಂದ್ಯಗಳಲ್ಲಿ ಒಂದನ್ನು ಮಾತ್ರ ಗೆದ್ದಿದೆ ಅಫ್ಘಾನಿಸ್ತಾನದ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ಎರಡರಲ್ಲಿ ಒಂದು ಇನ್ನು ಬಾಂಗ್ಲಾದೇಶ ಮುಗ್ಗರಿಸು ಹೋಗಿದೆ ಎರಡು ಪಂದ್ಯಗಳನ್ನು ಆಡಿದೆ ಎರಡರಲ್ಲಿ ಎರಡು ಕೂಡ ಸೋತಿದೆ ಈ ರೀತಿಯಾಗಿ ಗ್ರೂಪ್ ಒನ್ ನಲ್ಲಿ ಲೆಕ್ಕಾಚಾರಗಳು ಇವೆ ಆದರೆ ಇಲ್ಲಿ ಬಲಿಷ್ಠವಾಗಿ ಕಾಣ್ತಾ ಇರೋದು ಭಾರತ ನಮ್ಮ ಭಾರತ ಆಡಿರುವಂತಹ ಎರಡು ಪಂದ್ಯಗಳಲ್ಲಿ ಗೆದ್ದಿದೆ ಒಂದು ಆಫ್ಘಾನಿಸ್ತಾನ ಇನ್ನೊಂದು ಬಾಂಗ್ಲಾದೇಶ್ ಇವತ್ತು ಆಸ್ಟ್ರೇಲಿಯಾವನ್ನ ಎದುರಿಸ್ತಾ ಇದೆ ಎಸ್ ಹಾಗೇನೆ ಗ್ರೂಪ್ ಟು ಗ್ರೂಪ್ ಟೂ ಅಲ್ಲಿ ಯಾವೆಲ್ಲ ತಂಡಗಳು ಬರುತ್ತೆ ಏನು ಆಗಿದೆ ಅದನ್ನು ಕೂಡ ವೆರಿ ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ ಬಟ್ ಇಟ್ ಈಸಿ ಈಗಾಗಲೇ ಎಲ್ಲ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ಈಗಾಗಲೇ ಸಮೀಸ್ ಹಾದಿಯನ್ನು ತುಳಿದಿದ್ದಾವೆ ಇಂಗ್ ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಈಗಾಗಲೇ ಹೊರಗಡೆ ಹೋಗಿದ್ದಾವೆ ನೋಡಿ ಸೌತ್ ಆಫ್ರಿಕಾ ಮೂರಲ್ಲಿ ಮೂರು ಗೆಲುವನ್ನು ಸಾಧಿಸಿ ಆರು ಅಂಕಗಳೊಂದಿಗೆ ಪ್ಲಸ್ ರನ್ ರೇಟ್ ಸೊನ್ನೆ ಪಾಯಿಂಟ್ ಏಳು ಎಂಟು ಸೊನ್ನೆ ಇಂಗ್ಲೆಂಡ್ ಮೂರಲ್ಲಿ ಎರಡು ಗೆಲುವನ್ನು ಸಾಧಿಸಿತು ಅದು ಕೂಡ ನಾಲ್ಕು ಅಂಕಗಳ ಜೊತೆಗೆ ಪ್ಲಸ್ ಒನ್ ಪಾಯಿಂಟ್ ನೈನ್ ನೈನ್ ಟು ಇತರ ಜೊತೆಗೆ ಅವರು ಕೂಡ ಸಮೀಸ್ ಸಹಿಯನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ತವರು ನೆಲದಲ್ಲೇ ಆ ಒಂದು ಉಪಯೋಗವನ್ನು ಪಡೆದುಕೊಳ್ಳದಂಥ ವೆಸ್ಟ್ ಇಂಡೀಸ್ ಮೂರರಲ್ಲಿ ಒಂದು ಮಾತ್ರ ಗೆಲುವನ್ನು ಸಾಧಿಸಿ ಎರಡರಲ್ಲಿ ಸೋಲನ್ನು ಅನುಭವಿಸ್ತೈತಿ ಅದರ ಜೊತೆಗೆ ಈ ಒಂದು ವಿಶ್ವಕಪ್ನಿಂದ ಹೊರಗಡೆ ಹೋಗಿದೆ ಯುನೈಟೆಡ್ ಸ್ಟೇಟ್ಸ್ ಖಂಡಿತವಾಗ್ಲೂ ಮೂರರಲ್ಲಿ ಮೂರು ಗೆಲುವನ್ನು ಮೂರರಲ್ಲಿ ಮೂರು ಸೋಲನ್ನು ಕಂಡು ಹೊರಗಡೆ ಹೋಗಿದೆ ಈಗಾಗಲೇ ಗ್ರೂಪ್ ಟೂ ಅಂತೂ ಫೈನಲ್ ಆಗಿದೆ ಇಲ್ಲಿ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ಸೌತ್ ಆಫ್ರಿಕಾ ಮೊದಲ ಸ್ಥಾನ ಇಂಗ್ಲೆಂಡ್ ಎರಡನೇ ಸ್ಥಾನದಲ್ಲಿ ಈ ಒಂದು ಆಟವನ್ನು ಆಡ್ತಾರೆ ಎಸ್ ಗ್ರೂಪ್ ಟೂ ಬಗ್ಗೆ ನೋಡಿದ್ರಿ ಗ್ರೂಪ್ ಟೂ ಕಂಪ್ಲೀಟ್ ಆಗಿದೆ ಈಗ ಇರುವಂಥದ್ದು ಗ್ರೂಪ್ ಒನ್ ಬಗ್ಗೆ ಗ್ರೂಪ್ ಎ ಬಗ್ಗೆ ಅದರಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಹಾಗೆಯೇ ಬಾಂಗ್ಲಾದೇಶ್ ಇದೆ ಇವತ್ತು ಮ್ಯಾಚ್ ನಡೀತಾ ಇರುವಂಥದ್ದು ಭಾರತ ಹಾಗೆಯೇ ಆಸ್ಟ್ರೇಲಿಯಾ ನಾನು ಆಗ್ಲೇ ಹೇಳ್ತಾ ಇದ್ದೆ ಎರಡು ಕೂಡ ಬಲಿಷ್ಠ ತಂಡಗಳು ಭಾರತ ಎರಡು ಪಂದ್ಯಗಳನ್ನು ಈಗಾಗಲೇ ಆಡಿರುವಂತ ಎರಡು ಪಂದ್ಯಗಳಲ್ಲಿ ಗೆದ್ದಿದೆ ಆದರೆ ಈಗ ಗೆಲುವು ಅನಿವಾರ್ಯ ಎರಡೂ ತಂಡಗಳಿಗೂ ಕೂಡ ನಿರ್ಣಾಯಕ ಪಟೇಲ್ ಇವತ್ತಿನ ಪಂದ್ಯಾಟದ ಬಗ್ಗೆ ನೀವೇನು ಹೇಳ್ತೀರಾ ಕೆಲವರು ಇವತ್ತಿನ ಪಂದ್ಯಾಟ ಖಂಡಿತವಾಗ್ಲೂ ತುಂಬಾ 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 ಇಂಪಾರ್ಟೆಂಟ್ ಎಲ್ಲಾ ತಂಡಗಳಿಗೂ ಕೂಡ ಅವಕಾಶ ಇದೆ ಎಲ್ಲ ಏನು ಗೊತ್ತಾ ಒಂದು ರಿಸಲ್ಟ್ ಉಲ್ಟಾ ಪಲ್ಟಾ ಆಯ್ತು ಅಂತಂದ್ರೂ ಕೂಡ ಎಲ್ಲವೂ ಉಲ್ಟಾನೆ ಇವತ್ತೇನಾದರೂ ಭಾರತ ಸೋತು ಅಂತ ತಿಳ್ಕೊಂಡು ಬಿಡಿ ಇಡೀ ಏನು ಪಾಯಿಂಟ್ ಇದೆ ಅಲ್ಲೂ ಉಲ್ಟಾ ಪಲ್ಟಾ ಆಗುವಂತ ಸಾಧ್ಯತೆಗಳು ಇದೆ ನೋಡಿ ಒಂದು ಲೆಕ್ಕಾಚಾರದಲ್ಲಿ ಆಸ್ಟ್ರೇಲಿಯಾಗೆ ನಲ್ವತ್ತೊಂದು ರನ್ ಗಳ ಗೆಲುವು ಬೇಕು ಇಲ್ಲ ಅಂತಂದ್ರೆ ಮೂವತ್ತೆರಡು ಎಸೆತ ಬಾಕಿ ಇರುವಾಗಲೇ ಆ ಒಂದು ಗೆಲುವನ್ನು ತಗೊಂಡ್ರೆ ಖಂಡಿತವಾಗ್ಲೂ ಆಸ್ಟ್ರೇಲಿಯಾ ಮೊದಲ ಅಗ್ರಪಂಥಿಯಲ್ಲಿ ಹೋಗುತ್ತೆ ಭಾರತ ಎರಡನೇ ಸ್ಥಾನದಲ್ಲಿ ಹೋಗುತ್ತೆ ಓಕೆ ಇಲ್ಲಿ ಬಂದ ತಕ್ಷಣ ಇವ್ರಿಬ್ರು ಹೋಗಿಬಿಡ್ತಾರಾ ಇಲ್ಲ ಖಂಡಿತವಾಗ್ಲೂ ಇಲ್ಲ ಇಲ್ಲೂ ಕೂಡ ಇನ್ನೊಂದು ಮೈನಸ್ ಭಾರತಕ್ಕೆ ಒಂದು ದೊಡ್ಡ ಕಂಟಕ ಅತಿ ದೊಡ್ಡ ಅಂತರದ ಸೋಲನ್ನ ಕಂಡ್ರೆ ಇಲ್ಲಿ ಬಾಂಗ್ಲಾದೇಶ್ ಮತ್ತೆ ಅಫ್ಘಾನಿಸ್ತಾನದ ಮ್ಯಾಚ್ ನಾವು ನೋಡ್ತಾ ಕೂತ್ಕೋಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಫ್ಘಾನ್ ಎಂಬತ್ತೊಂದು ರನ್ ಗಳ ಗೆಲುವನ್ನು ಸಾಧಿಸಿದ್ರೆ ಭಾರತ ಈ ಟೂರ್ನಿಯಿಂದ ಔಟ್ ಆಗುತ್ತೆ ಇವತ್ತಿನ ಮ್ಯಾಚ್ನಲ್ಲಿ ಸೋತ್ರೆ ಕೆಲವೊಬ್ರು ಅಂತ ಇದ್ದಾರೆ ಪ್ಲಸ್ ರನ್ ರೇಟ್ ಅಲ್ಲಿ ಇದ್ದ ಈಸಿಯಾಗಿ ಹೋಗ್ತೀವಿ ಅಂತ ಬಟ್ ಈಸಿ ಇಲ್ಲ ಭಾರತಕ್ಕೂ ಕೂಡ ಕಷ್ಟ ಇದೆ ಓಕೆ ಬಾಂಗ್ಲಾದೇಶ್ರು ಏನಾದರೂ ಎಂಬತ್ತೊಂದು ರನ್ ಗಳ ಏನಾದರೂ ಕಂಡ್ರೆ ಖಂಡಿತವಾಗ್ಲೂ ಅಫ್ಘಾನಿಸ್ತಾನ ಮತ್ತೆ ಆಸ್ಟ್ರೇಲಿಯಾ ಹೋಗುತ್ತೆ ಬಟ್ ಅದು ಆಗಲ್ಲ ತುಂಬಾ ದೊಡ್ಡ ಕಷ್ಟ ಇದೆ ಯಾಕಂದ್ರೆ ಈ ಮ್ಯಾಚ್ ನಡೀತಾ ಇರೋದ್ರಿಂದ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇರೋದ್ರಿಂದ ಎಂಬತ್ತೊಂದು ರನ್ಗಳ ಗೆಲುವನ್ನು ಸಾಧಿಸ್ತಾರೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಇದರ ಜೊತೆಗೆ ಆಸ್ಟ್ರೇಲಿಯಾ ಸೋತ್ರ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಭಾರತ ಈಗಿರುವಂಥ ಪೊಸಿಷನ್ನ ನೋಡಿದರೆ ಅಗ್ರ ಕ್ರಮಾಂಕದ ಆಟಗಾರ ಎಲ್ಲರೂ ಒಂದು ಸ್ವಲ್ಪ ವೀಕ್ನೆಸ್ಸು ಮಧ್ಯಮ ಕ್ರಮಾಂಕ ಚೆನ್ನಾಗಿದೆ ಬೌಲಿಂಗ್ ಸೂಪರ್ ಆಗಿದೆ ಇಂಥದನ್ನು ನೋಡಿದರೆ ಭಾರತ ಗೆಲ್ಲುವಂಥ ಚಾನ್ಸಸ್ ಇದೆ ಭಾರತ ಗೆದ್ದರೆ ಏನಾಗುತ್ತೆ ಭಾರತ ಈಸಿಯಾಗಿ ಸವೀಸ್ ಹಾದಿಯನ್ನು ಹೋಗುತ್ತೆ ಇಲ್ಲಿ ಮತ್ತೆ ಮೂರು ಪಂ ಮೂರು ತಂಡಗಳ ನಡುವೆ ಒಂದು ಕಾಂಪಿಟೇಷನ್ ನಡೆಯುತ್ತೆ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಅಫ್ಘಾನಿಸ್ತಾನ ಗೆದ್ದರೆ ಈಸಿಯಾಗಿ ಹೊರ ಒಳಗಡೆ ಹೋಗುತ್ತೆ ಅಫ್ಘಾನಿಸ್ತಾನ್ ಕೂಡ ಮೂವತ್ತೊಂದು ರನ್ಗಳ ಗೆಲುವನ್ನು ಸಾಧಿಸಬೇಕು ಯಾಕಂದರೆ ಪ್ಲಸ್ ರನ್ ರೇಟ್ ಮಾಡ್ಕೋಬೇಕಾಗತ್ತೆ ಓಕೆ ಅಲ್ಲಿ ಅಫ್ಘಾನಿಸ್ತಾನ ಕೂಡ ಸೋತಪ್ಪ ಏನಾಗುತ್ತೆ ಅವಾಗ ಹಾಗಿದ್ರೆ ಆಸ್ಟ್ರೇಲಿಯಾ ಹೋಗುತ್ತಾ ಇಲ್ಲ ಅಲ್ಲಿ ಒಂದು ಟ್ವಿಸ್ಟ್ ಇದೆ ಅಲ್ಲಿ ಏನಾಗುತ್ತೆ ಬಾಂಗ್ಲಾದೇಶ ಏನಾದರೂ ಅಫ್ಘಾನಿಸ್ತಾನದ ವಿರುದ್ಧ ಇಪ್ಪತ್ತ್ ರ ಎಸೆತ ಇರುವಾಗಲೇ ಅಥವಾ ಮೂವತ್ತೊಂದು ರನ್ಗಳ ಅಂತರದ ಗೆಲುವನ್ನು ಸಾಧಿಸಿದ್ರೆ ಈ ಅಫ್ಘಾನಿಸ್ತಾನ ಆಸ್ಟ್ರೇಲಿಯಾ ಎರಡನ್ನೂ ಬೀಟ್ ಮಾಡಿ ಬಾಂಗ್ಲಾದೇಶ ಸೆಮಿಫೈನಲ್ಗೆ ಹೋಗುತ್ತೆ ನಾಲ್ಕು ತಂಡಗಳಿಗೂ ಕೂಡ ಚಾನ್ಸ್ ಇದೆ ಇಲ್ಲಿ ಒಂದೇನು ಅಂತಂದ್ರೆ ಭಾರತ ಈಗಿರುವಂತಹ ಪೊಸಿಷನ್ ಭಾರತ ಈಗಿರುವಂತಹ ಒಂದು ಬಲಾಢ್ಯತೆ ಆಟ ಒಂದು ಫಾರ್ಮ್ ನೋಡಿದ್ರೆ ವೆಸ್ಟ್ ಇಂಡೀಸ್ ಪಿಚ್ ಮೊದಲಿಂದನೂ ಕೂಡ ಒಂದೇ ಒಂದು ಇದುವರೆಗೂ ಕಂಟಿನ್ಯೂಸ್ ಆಗಿ ಗೆಲ್ತಾ ಬಂದಿದ್ದಾರೆ ಹಾಕಬೇಕು ಯಾಕೆ ಹೊರಡದು ಹೊರಗೆ ಹಾಕ್ಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ ಈ ಆಸ್ಟ್ರೇಲಿಯಾ ಏನ್ ಗೊತ್ತಾ ಪ್ರಮುಖ ಪಂದ್ಯಗಳಿಗೆ ಏನಾದರೂ ಬಂತು ಅಂತಂದ್ರೆ ಸಮೀಸ್ ಫೈನಲ್ ಹಂಡ್ರೆಡ್ ಪರ್ಸೆಂಟ್ ಅವರು ಏನು ಗೊತ್ತೇ ಇಲ್ಲ ಅವ್ರು ಹೆಂಗ್ ಕಪ್ ಹೊಡಿತಾರೆ ಅನ್ನೋದು ಗೊತ್ತಾಗಲ್ಲ ಹಂಗ್ ಹೊಡ್ಕೊಂಡು ಹೋಗ್ಬಿಡ್ತಾರೆ ಈಗ ಒಂದು ಒಳ್ಳೆ ಚಾನ್ಸ್ ಇದೆ ನಮಗೆ ಇವ್ರನ್ನ ಹೊರಗಾಕೆ ಇವತ್ತು ಗೆದ್ಬಿಟ್ರೆ ನಾವು ಒಳಗಡೆ ಹೋಗ್ಬಿಡ್ತೀವಿ ಪಾಟೀಲ್ ಒಂದು ಸೇಡ್ ಅಂತ ಖಂಡಿತವಾಗ್ಲೂ ಇದೆ ಕಳೆದ ಬಾರಿ ವಿಶ್ವಕಪ್ ಓಡಿ ವಿಶ್ವಕಪ್ ನಾನು ಆಗ್ಲೇ ಮೆನ್ಷನ್ ಮಾಡ್ತಾ ಇದ್ದೆ ಯಾವ ಪಂದ್ಯಗಳಲ್ಲೂ ಕೂಡ ನಾವು ಸೋತಿರ್ಲಿಲ್ಲ ಕೊನೆಗೆ ಬಂದಿದ್ದು ಫೈನಲ್ ಗೆ ಫೈನಲ್ ಗೆ ಆಸ್ಟ್ರೇಲಿಯಾ ಇದ್ರು ಸೋಲ್ತೀವಿ ಆ ಸೇಡನ್ನ ತೀರಿಸಿಕೊಳ್ಳುವಂತಹ ಟೈಮ್ಗೆ ಇದು ಒಳ್ಳೆ ವೇದಿಕೆಯ ಹೇಗೆ ನಿಜವಾಗ್ಲೂ ಒಳ್ಳೆ ವೇದಿಕೆ ಇಂಥ ವೇದಿಕೆ ಮತ್ತೆ ನಿಮಗೆ ಸಿಗೋದು ಇಲ್ಲ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಅದನ್ನು ಕೂಡ ಸೋತ್ವಿ ಇವ್ರ ಜೊತೆ ಜೊತೆನೆ ಈಗ ಲಾಸ್ಟ್ ಒನ್ ಡೇ ಒನ್ ಡೇ ವಿಶ್ವಕಪ್ನು ಕೂಡ ಸೋತಿದೀವಿ ಈ ಒಂದು ವಿಶ್ವಕಪ್ ನಲ್ಲಿ ಇವ್ರನ್ನ ಸೂಪರ್ ಹೇಟ್ ಅಲ್ಲಿ ಅತ್ಯಂತ ಹೀನಾಯವಾಗಿ ಹೊರಗಡೆ ಕಳಿಸಿದ್ರೆ ಸಂತೃಪ್ತಿ ಒಂದು ಅದು ಇರುತ್ತೆ ಒಂದು ಸೈಡು ಇರುತ್ತೆ ಮತ್ತೆ ಮುಂದಿನ ಪ್ರಮುಖ ಪಂದ್ಯಗಳಿಗೆ ಇವ್ರು ಹೋಗ್ಲೂಬಾರದು ಅದು ಇರುತ್ತೆ ಈ ಇವ್ರು ಹೋದ್ರೆ ಬಿಡೋದೇ ಇಲ್ಲ ಮತ್ತೆ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಎಲ್ಲಾ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಇವ್ರು ಅದಕ್ಕೋಸ್ಕರನೇ ಇವತ್ತು ಎಂತ ಅಪರ್ಚುನಿಟಿ ಇದೆ ಅಂತಂದ್ರೆ ನಮ್ಗೆ ಮತ್ತೆ ಒಂದೇನು ಅಂತಂದ್ರೆ ಈಗ ಅಫ್ಘಾನಿಸ್ತಾನದ ಜೊತೆಗೆ ಎಂತ ಕಳಪೆ ಫೀಲ್ಡಿಂಗ್ ಅಂದ್ರೆ ಇವ್ರದು ಇವ್ರ ಸೋತಿದ್ದೇ ಫೀಲ್ಡಿಂಗ್ ಇಂದ ಅಷ್ಟ್ರ ಮಟ್ಟಿಗೆ ಮೂರ್ ಪ್ರಮುಖ ಕ್ಯಾಚ್ ಬಿಟ್ರು ಆಮೇಲೆ ಒಂದು ಹದಿನೈದು ಇಪ್ಪತ್ತು ರನ್ ಗಳನ್ನ ಫೀಲ್ಡಿಂಗ್ ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಸ್ಟಾರ್ಕ್ ನ ಕೂರಿಸಿದ್ದು ಗ್ರೀನ್ ನ ಕೂರಿಸಿದ್ದು ಇದ್ದು ಮೈನಸ್ ಗಳ ಮೇಲೆ ಮೈನಸ್ ಇದೆ ಒಂದು ಆತ್ಮಸ್ಥೈರ್ಯ ಅಂತ ಕುಗ್ಗಿದೆ ಇದನ್ನ ಸರಿಯಾಗಿ ಕ್ಯಾಚ್ ಮಾಡ್ಕೊಂಡು ಇವತ್ತು ಅವ್ರನ್ನ ಹೊರಗಡೆ ಹೊರಗ ಕಳಿಸಿದ್ರೆ ಖಂಡಿತವಾಗ್ಲು ವಿಶ್ವಕಪ್ ಮತ್ತೆ ಟೆಸ್ಟ್ ಚಾಂಪಿಯನ್ಶಿಪ್ ನ ಆ ಒಂದು ಸೇಡ್ ಏನಿದೆ ಅಲ್ಲ ಅದನ್ನ ತೀರಿಸ್ಕೊಂಡಂಗೆ ಬಟ್ ನಮಗೂ ಏನ್ ಪ್ರಾಬ್ಲಮ್ ಇಲ್ವಾ ಖಂಡಿತವಾಗ್ಲು ಪ್ರಾಬ್ಲಮ್ಸ್ ಗಳು ನಮ್ಮಲ್ಲೂ ಇದೆ ಓಪನಿಂಗ್ ಸ್ಲಾಟ್ ನಲ್ಲಿ ರನ್ ಬರ್ತಾ ಇಲ್ಲ ಮಧ್ಯಮ ಕ್ರಮಾಂಕದಲ್ಲಿ ಸೂರ್ಯನ್ ಒಬ್ರು ಒಳ್ಳೆ ಸಾಥ್ ನ ಕೊಡ್ತಾ ಇಲ್ಲ ಏ ಬಂತಪ್ಪ ಹಂಡ್ರೆಡ್ ಪಾರ್ಟ್ನರ್ಶಿಪ್ ಒನ್ ಫಿಫ್ಟಿ ಪಾರ್ಟ್ನರ್ಶಿಪ್ ಯಾವ್ದು ನಾವ್ ಇದುವರೆಗೂ ಕೂಡ ಕಂಡಿಲ್ಲ ಹಾರ್ದಿಕ್ ಪಾಂಡ್ಯ ಖಂಡಿತವಾಗ್ಲು ಒಳ್ಳೆಯ ಒಂದು ಲಯದಲ್ಲಿ ಇದಾರೆ ಅದು ಒಂದು ಪ್ಲಸ್ ನಮಗೆ ಬಟ್ ಜಡೇಜಾ ಏನ್ ಮಾಡ್ತಾ ಇದ್ದಾರೆ ಅವ್ರಿಂದ ರನ್ ಬರ್ತಾ ಇಲ್ಲ ನಮ್ಮಲ್ಲಿ ಮೈನಸ್ ಹೋಲಿಸ್ಕೊಂಡ್ರೆ ಸ್ವಲ್ಪ ಗೆಲುವಿನ ಟ್ರ್ಯಾಕ್ ನಲ್ಲಿ ಇರೋದ್ರಿಂದ ಮೈನಸ್ ಗಳು ಪಾಟೀಲ್ ಹೇಳ್ತಾ ಇದ್ರೆ ಒಂದ್ ಕಡೆಯಲ್ಲಿ ಭಾರತ ತಂಡದಲ್ಲೂ ಕೂಡ ಮೈನಸ್ ಇವೆ ಅಂತ ಹೇಳಿ ಅಫ್ಘಾನಿಸ್ತಾನ ತಂಡದ ಎದುರು ಆಸ್ಟ್ರೇಲಿಯಾ ಆಡದಾಗ ನಿಮ್ಗೇನ್ ಅನಿಸ್ತು ಅಲ್ಲೂ ಕೂಡ ಸಾಕಷ್ಟು ಮೈನಸ್ ಗಳನ್ನ ನಾವು ಕಂಡಿದ್ದೀವಲ್ಲ ಸಿಕ್ಕಾಪಟ್ಟಿ ಒಂದು ಇದೇನ ಆಸ್ಟ್ರೇಲಿಯಾನ ಅಂತ ಅನಿಸ್ಬಿಡ್ತು ಏನ್ ಬಾಳ ಇರ್ಲಿಲ್ಲ ಹದಿನೆಂಟು ಬಾಲ್ ಇಪ್ಪತ್ನಾಲ್ಕು ರನ್ ಇತ್ತು ಅಷ್ಟು ಆಟಗಾರರು ಇದ್ದಾಗ ನಾವ್ ಅನ್ಕೊಂಡಿದ್ವಿ ಚೇಜ್ ಮಾಡ್ಬೋದು ಅಂತ ಹೇಳಿ ಬಟ್ ಮೊದ್ಲಿಂದನೂ ಕಟ್ಟಿ ಹಾಕಿದ್ರು ಅವ್ರ ಬೌಲರ್ಸ್ ಗಳು ಬಟ್ ಕೊನೆ ಹಂತಕ್ ಬಂದಾಗ್ಲೂ ಕೂಡ ಏ ಗೆಲ್ಬಹುದು ಅಂತಾನೆ ಅನ್ಕೊಂಡಿದೆ ಬಟ್ ಆ ಒಂದು ಸೋಲ್ ಇದೆಯಲ್ಲ ಅದು ಅಫ್ಘಾನಿಸ್ತಾನ್ ಗೆದ್ರು ಅನ್ನೋ ಅಂತ ಖುಷಿಗಿಂತ ನನಗೂ ಕೂಡ ಜಾಸ್ತಿ ಖುಷಿನೇ ಆಯ್ತು ನನ್ನ ಮಕ್ಳು ಹಿಂಗೆ ಆಗ್ಬೇಕು ಅಂತ ಹೇಳಿ ಎಲ್ಲಿ ತನ ಬರೀ ಕೊನೆ ಕೊನೆಗೆ ಬರ್ತಾರೆ ಎಲ್ಲಾ ಟೂರ್ನಿಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಾನೆ ಇದಾರೆ ಬೇರೆ ಆಟಗಾರಿಗೂ ಒಂದ್ ಸ್ವಲ್ಪ ಬೇರೆ ಟೀಮ್ ಗಳಿಗೂ ಅವಕಾಶ ಸಿಗ್ಬೇಕಲ್ವಾ ಅದೇ ಕಾರಣಕ್ಕಾಗಿ ಆತ ಆ ಒಂದು ಮ್ಯಾಚಿಗೆ ಹೋಲಿಸ್ಕೊಂಡ್ರೆ ಭಾರತಕ್ಕಿಂತ ತೊಂಬತ್ತು ಪರ್ಸೆಂಟ್ ಅವರಲ್ಲೇ ಮೈನಸ್ ಗಳಿದಾವೆ ಒಂದು ಯಾವುದೇ ಒಬ್ಬ ಆಟಗಾರರು ಕೂಡ ಸ್ಥಿರ ಪ್ರದರ್ಶನವನ್ನು ಕೊಡ್ತಾ ಇಲ್ಲ ಹೆಡ್ ಬಗ್ಗೆ ನಮ್ಗೆ ಎಲ್ರಿಗೂ ಕೂಡ ಒಂದೇನ್ ಗೊತ್ತಾ ಟೆಸ್ಟ್ ಚಾಂಪಿಯನ್ಸ್ ನಲ್ಲೂ ಹೆಡ್ಡೆ ಕೈ ಕೊಟ್ರು ಅಂದ್ರೆ ನಮ್ ವಿರೋಧವಾಗಿ ಆಮೇಲೆ ಲಾಸ್ಟ್ ವರ್ಲ್ಡ್ ಕಪ್ ಫೈನಲ್ ನಲ್ಲೂ ಹೆಡ್ಡೆ ಇದನ್ನ ಮಾಡಿದ್ರು ಬಟ್ ಏನ್ ಗೊತ್ತಾ ಈ ಒಂದು ವಿಶ್ವಕಪ್ ಆರಂಭ ಆದಾಗಿಂದ್ಲು ಐ ಪಿ ಎಲ್ ಕೊನೆಯ ಮ್ಯಾಚ್ ನಲ್ಲಿ ಎಲ್ಲಿ ಬಿಟ್ಟಿದ್ರಲ್ಲ ಅದೇ ಕಳಪೆ ಪ್ರದರ್ಶನ ಅಲ್ಲಿಂದ ಮುಂದುವರ್ಸಿಬಿಟ್ಟಿದಾರೆ ಅವರು ಪ್ರತಿ ಸರಿ ಬೋಲ್ಡ್ ಏನ್ ಬೇರೆ ವಿಕೆಟ್ಸ್ ಕೊಡ್ತಾ ಇಲ್ಲ ಪ್ರತಿ ಸರಿ ಬೋಲ್ಡ್ ಬೋರ್ಡ್ 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 ಒಂದು ಈ ಆಟಗಾರನ ತೆಗೆಯೋದಕ್ಕೆ ಜಸ್ಪ್ರೀತ್ ಬುಮ್ರಾ ಅತ್ಯುತ್ತ ಅತ್ಯುತ್ತಮ ಬೌಲರ್ ಇವತ್ತು ಈಸಿಯಾಗಿ ಹೊಡೆದು ಹಾಕಬಹುದು ಇವ್ರನ್ನ ಮಟ್ಟಿಗೆ ಹೆಡ್ ಬಗ್ಗೆ ಏನ ನನಗೆ ಭಯ ಇಲ್ಲ ಭಯ ಇರೋದು ಮಿಚಲ್ ಸ್ವಲ್ಪ ಮ್ಯಾಕ್ಸಲ್ ಸ್ಟೋನೀಸ್ ಬಗ್ಗೆ ಒಂದು ಸ್ವಲ್ಪ ಭಯ ಇದೆ ಅವ್ರನ್ನ ಕಟ್ಟಿ ಹಾಕೋದಂತೂ ಏನು ನಾನು ಅನ್ಕೊಂಡಿರೋಂಗೆ ಈ ವಿಶ್ವಕಪ್ ನಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಆಸ್ಟ್ರೇಲಿಯಾ ಕಂಡಿಲ್ಲ ಬಟ್ ಆಸ್ಟ್ರೇಲಿಯಾ ಅಷ್ಟು ಸುಲಭವಾದಂಥ ತಂಡನ ಕಂಡಿತಾವ್ ಅಲ್ಲ ಏನ್ ಗೊತ್ತಾ ಪ್ರಮುಖ ಪಂದ್ಯಗಳಲ್ಲಿ ಅವ್ರು ಪ್ಲಾನ್ ಗಳನ್ನ ಮಾಡೇ ಮಾಡಿ ನೋಡಿದೀವಿ ನೋಡಿದ್ದೀವಿ ನಾವು ಸಾಕಷ್ಟು ಸರಿ ನೋಡಿದೀವಿ ಇದೊಂದೇ ಸರಿಯಲ್ಲ ಒಂದು ಆಸ್ಟ್ರೇಲಿಯಾ ತಂಡವನ್ನು ಈಗಿರುವಂತಹ ಮನಸ್ಥಿತಿಯಲ್ಲೇ ಕುಗ್ಗಿಸಬೇಕು ಹೌದು ಹೌದು ಭಾರತ ಇರುವಂತಹ ಈ ಫಾರ್ಮ್ ನೇ ಮುಂದುವರಿಸಬೇಕು ಟಾಪ್ ಅಲ್ಲಿ ಇದೀವಿ ಆ ಒಂದು ಆತ್ಮಸ್ಥೈರ್ಯ ಇರುತ್ತೆ ಇವ್ರಿಗೆ ಮಾಡುವಿಲ್ಲವೇ ಮಡಿಯಲ್ಲಿದ್ದಾರೆ ಆ ಒಂದು ಆತ್ಮಸ್ಥೈರ್ಯ ಇಲ್ಲದೆ ಇರೋದನ್ನೇ ನಾವು ಕುಗ್ಗಸ್ಬೇಕು ಮತ್ತೆ ನಮ್ದು ಬ್ಯಾಟಿಂಗ್ ಲೈನ್ ಅಪ್ ಅಥವಾ ನಮ್ಮಲ್ಲಿ ಕೈ ಹಿಡಿತಾ ಇರುವಂತಹ ಆಟಗಾರನ ನೋಡಿದ್ರೆ ಅವರಲ್ಲಿ ಇಲ್ಲ ಅದು ಮತ್ತೆ ಬಾಲಿಂಗ್ ನಂಬದ್ ನೋಡಿದ್ರೆ ಆಕ್ಚುಲಿ ನಾವು ಇಬ್ಬರ ಪ್ರಮುಖ ವೇಗದ ಬೌಲರ್ ಗಳನ್ನ ನಿಭಾಯಿಸ್ತಾ ಇದ್ರು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅವ್ರು ನೋಡಿ ಅತಿಯಾದ ಆತ್ಮವಿಶ್ವಾಸ ಕಳೆದ ಪಂದ್ಯದಲ್ಲಿ ಸ್ಟಾರ್ಕ್ ನ ಕೂರಿಸುವಂತ ಅವಶ್ಯಕತೆ ಇತ್ತ ಕ್ಯಾಮ್ರಾನ್ ಗ್ರೀನ್ ಅಂತ ಆಟಗಾರನ ಕೂರಿಸುವಂತ ಅವಶ್ಯಕತೆ ಇತ್ತು ಅಂದ್ರೆ ಖಂಡಿತವಾಗ್ಲೂ ಇರ್ಲಿಲ್ಲ ಅತಿಯಾದ ಆತ್ಮವಿಶ್ವಾಸ ಇಲ್ಲಿ ಪಟ್ ಇಲ್ಲಿ ಒಂದ್ ವಿಚಾರ ನನ್ ನೆನಪಿಗೆ ಬರ್ತಾ ಇದೆ ಅಫ್ಘಾನಿಸ್ತಾನ ಸಣ್ಣ ತಂಡ ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಹೆಂಗೆ ಗ್ರೀನ್ ನ ಸ್ಟಾರ್ಕ್ ನ ಕೂರ್ಸಿದ್ದು ಅದೇ ಆಯ್ತು ಅವ್ರದ್ ತಪ್ಪು ಏನ್ ಗೊತ್ತಾ ನ ಈಜಿ ಹೊಡೆದ್ಬಿಡ್ತೀವಿ ಬಿಡು ಅನ್ನುವಂತದ್ದು ಪಾಯಿಂಟ್ ಅಲ್ಲಿ ಬಂತು ಎಂತ ಆಟ ಅಂತಂದ್ರೆ ಅವ್ರನ್ನ ಅಫ್ಘಾನಿಸ್ತಾನವನ್ನ ಬ್ರಿಯನ್ ಲಾರ ಒಂದು ಮಾತು ಹೇಳಿದ್ರು ಈ ಒಂದು ವಿಶ್ವಕಪ್ ಗೆ ಅಫ್ಘಾನಿಸ್ತಾನ ಬರುತ್ತೆ ಅಂತ ಹೇಳಿ ಬೇರೆ ಯಾವ ಆಟಗಾರರು ಕೂಡ ಹಿರಿಯ ಆಟಗಾರ ಎಲ್ಲ ಮಾಡ್ತಾರಲ್ಲ ಅದ್ರಲ್ಲಿ ಬೇರೆ ಯಾವ ಆಟಗಾರರು ಕೂಡ ಅಫ್ಘಾನಿಸ್ತಾನದ ಬಗ್ಗೆ ಆ ಒಂದು ಹೊಗಳಿಕೆ ತಗೊಂಡಿಲ್ಲ ಬಟ್ ಅಫ್ಘಾನಿಸ್ತಾನ ಬಗ್ಗೆ ಬ್ರಿಯನ್ ಲಾರ ಹೇಳಿದ್ರು ಈ ಸರಿ ಗೆ ಅಫ್ಘಾನಿಸ್ತಾನ ಹೋಗುತ್ತೆ ಅಂತ ಯಾಕೆ ಅಂತಂದ್ರೆ ಪ್ರಮುಖ ತಂಡಗಳಿಗೆ ಟಾಂಗ್ ಕೊಡುವಂತಹ ಅವ್ರನ್ನ ಸೋಲಿಸುವಂತಹ ಅರ್ಹತೆ ಇರುವಂತಹ ಒಂದು ಸಣ್ಣ ತಂಡದಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಅದು ಅಫಾನಿಸ್ತಾನ ಮಾತ್ರ ಅವರು ಬ್ಯಾಟಿಂಗ್ ಬಾಲಿಂಗ್ ಎಲ್ಲವೂ ಕೂಡ ಸದೃಢವಾಗಿದೆ ಲೀಗ್ಸ್ ಗಳಲ್ಲಿ ಪ್ರತಿಯೊಂದು ದೇಶಗಳಲ್ಲೂ ಕೂಡ ಆಡಿದಂತ ಅನುಭವ ಇದೆ ಒಬ್ಬೊಬ್ಬ ಆಟಗಾರರು ಮಿಂಚಿದ್ರು ಕೂಡ ಎದುರಾಳಿ ತಂಡವನ್ನ ಕಟ್ಟಿ ಹಾಕುವಂತಹ ಶಕ್ತಿ ಇದೆ ರಶೀದ್ ಖಾನ್ ಅಂತವರು ನೂರ್ ಅಹಮದ್ ಅಂತವರು ಗುರ್ಬಾಜ್ ನಂತಹ ಆಟಗಾರರು ನಿಮ್ ತಂಡದಲ್ಲಿದ್ದಾಗ ಎಂತದ್ದೇ ಪರಿಸ್ಥಿತಿಯಲ್ಲೂ ಕೂಡ ತಂಡ ಆಟವನ್ನ ಬದಲಾಯಿಸುವಂತ ಆಟಗಾರರು ಇವರು ಇದೇ ಕಾರಣಕ್ಕಾಗಿ ಅಫ್ಘಾನಿಸ್ತಾನವನ್ನ ಹಗುರವಾಗಿ ನೋಡಬೇಡಿ ಅಂತ ಹೇಳಿದ್ರು ಆದ್ರೆ ಆಸ್ಟ್ರೇಲಿಯಾ ಅದನ್ನ ಮೈ ಮರೆತು ಏ ಈಜೆ ಗೆಲ್ತೀವಿ ಪ್ರಮುಖ ಅಂದ್ರೆ ಭಾರತದ ಜೊತೆಗೆ ನಮಗೆ ಒಬ್ಬ ವೇಗದ ಬೌಲರ್ ಅವಶ್ಯಕತೆ ಇದೆ ಇಂಜುರಿ ಗಿಂಜುರಿ ಆದ್ರೆ ಅಂತ ಹೇಳಿ ಅತಿಯಾದ ಆತ್ಮವಿಶ್ವಾಸದಿಂದ ಡೆಸ್ಕ್ ನ ಕಾಯಿಸಿಕೊಂಡ್ರು ಬಟ್ ಈಗ ಅದು ಕೊರಳಿಗೆ ಬಂದ್ಬಿಟ್ಟಿದೆ ಈಗ ಸೋತ್ರೆ ಮನೆಗೆ ಅಕಸ್ಮಾತ್ ಮತ್ತೆ ಇವರು ಗೆಲ್ಬೇಕು ಅಫ್ಘಾನಿಸ್ತಾನ್ ಕೂಡ ಗೆಲ್ಬೇಕು ಒಂದು ಒಳ್ಳೆ ಚಾನ್ಸ್ ಎಂತ ಒಳ್ಳೆ ಚಾನ್ಸ್ ಅಂತಂದ್ರೆ ಅಫ್ಘಾನಿಸ್ತಾನಕ್ಕೂ ಕೂಡ ಬರೋದಕ್ಕೆ ಭಾರತ ಆಸ್ಟ್ರೇಲಿಯಾವನ್ನ ಹೊರದಾಕೆ ಇವತ್ತು ಒಂದು ಒಳ್ಳೆ ವೇದಿಕೆ ಇದೆ ಈ ವಿಶ್ವಕಪ್ ನಲ್ಲಿ ನಾನು ಭಾರತದ ನೋಡಿದ್ದೆ ಏನು ಪಾಕಿಸ್ತಾನ ಮತ್ತೆ ಭಾರತ ಆ ಒಂದು ಮ್ಯಾಚ್ ನ ತುಂಬಾ ಕ್ಯೂರಿಯಾಸಿಟಿ ಇಂದ ನೋಡಿದ್ದೆ ಅದನ್ನ ಬಿಟ್ರೆ ಈಗ ಆಸ್ಟ್ರೇಲಿಯಾ ಮತ್ತೆ ಭಾರತ ಈ ಮ್ಯಾಚ್ ತುಂಬಾ ಕ್ಯೂರಿಯಾಸಿಟಿ ಇದೆ ಎಸ್ ಪಾಟೀಲ್ ಮಾತಾಡ್ತಾ ಹೋಗೋಣ ಮುಂದಿನ ಹಂತದಲ್ಲಿ ಟೀಮ್ ಇಂಡಿಯಾ ಎಷ್ಟು ಬಲಿಷ್ಠವಾಗಿದೆ ಖಂಡಿತವಾಗ್ಲು ಟೀಮ್ ಇಂಡಿಯಾದ ಪ್ರದರ್ಶನವನ್ನು ನೋಡ್ತಾ ಹೋಗೋದಾದ್ರೆ ತುಂಬಾ ಬಲಿಷ್ಠವಾಗಿದೆ ಇವತ್ತು ಭಾರತದಿಂದ ಕಣಕ್ಕಿಳಿಯುವಂತ ಆಡುವ ಹನ್ನೊಂದರ ಬಳಗ ಯಾವುದು ಅದನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ ಪ್ಲೇಯಿಂಗ್ ಇಲೆ ಇಲೆವೆನ್ ವೆರಿ ಇಂಪಾರ್ಟೆಂಟ್ ಪ್ರಮುಖವಾಗಿ ಭಾರತದ ಪ್ಲೇಯಿಂಗ್ ಇಲೆವೆನ್ ಸಂಭಾವ್ಯ ಹನ್ನೊಂದರ ಬಳಗ ಖಂಡಿತವ ಎನಿ ಚೇಂಜಸ್ ನನಗೇನು ಕಾಣಿಸ್ತಾ ಇಲ್ಲ ನೋಡಬೇಕು ಬಟ್ ಒಂದು ಲೆಕ್ಕಾಚಾರದಲ್ಲಿ ಆ್ಯಸ್ ಅ ಕ್ಯಾಪ್ಟನ್ ಏನಾದರೂ ವೇಗದ ಬಾಲಿಂಗ್ನ ತರ್ತಾರ ಸಿರಾಜ್ ಅವ್ರನ್ನ ತರ್ತಾರ ಅನ್ನೋದು ಒಂದಿದೆ ಬಟ್ ಯಾರನ್ನು ಕೂರಿಸಬೇಕು ಯಾರನ್ನೂ ಕೂರಿಸೋದು ಇಲ್ಲವೇ ಇಲ್ಲ ನೋಡ್ತಾ ಇರಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆ್ಯಸ್ ಎ ಓಪನಿಂಗ್ ಸ್ಲಾಟ್ನಲ್ಲಿ ಬರ್ತಾ ಇದ್ದಾರೆ ವಿರಾಟ್ ಕೊಹ್ಲಿಯಿಂದ ಒಂದು ಒಳ್ಳೆ ರನ್ ಅಂತೂ ಬಂತು ಕಳೆದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಪ್ರಮುಖ ಪಂದ್ಯಗಳಲ್ಲಿ ಆಡ್ತಾರೆ ಆಸ್ಟ್ರೇಲಿಯಾ ವಿರುದ್ಧ ಜೊತೆಗೆ ಒಳ್ಳೆ ರೆಕಾರ್ಡ್ ಇದೆ ಅದನ್ನು ಬಳಸ್ಕೊಳ್ತಾರೆ ಇಲ್ವಾ ನೋಡಬೇಕು ರಿಷಬ್ ಪಂತ್ ಕೈ ಹಿಡಿತಾ ಇದ್ದಾರೆ ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ ಸೂರ್ಯಕುಮಾರ್ ಯಾದವ್ ಈ ಒಂದು ತಂಡದ ಪ್ರಮುಖ ಅಸ್ತ್ರ ಕೈ ಹಿಡಿತಾ ಇದ್ದಾರೆ ಬಿಗ್ ಸ್ಕೋರ್ ಬರ್ತಾ ಇದೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ತ್ರೀ ಸಿಕ್ಸ್ಟಿ ಆ್ಯಂಗಲಲ್ಲಿ ಅಲ್ಲಿ ಆಡ್ತಾ ಇದ್ದಾರೆ ಖಂಡಿತ ಹೋಲು ಖುಷಿ ಆಗ್ತಾ ಇದೆ ಶಿವಮ್ ದುಬೆ ಇದ್ದಿದ್ದರಲ್ಲೇ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡ್ರು ಕಳೆದ ಪಂದ್ಯದಲ್ಲೂ ಕೂಡ ಹಾರ್ದಿಕ್ ಪಾಂಡೆ ಹೀರೋ ಆಗಿ ಮಿಂಚ್ತಾ ಇದ್ದಾರೆ ಕಳೆದ ಪಂದ್ಯದ ಆ ಫಿಫ್ಟಿ ತಂಡದ ಗೆಲುವಿಗೆ ಕಾರಣ ಆಯಿತು ಇನ್ನು ರವೀಂದ್ರ ಜಡೇಜಾ ಬ್ಯಾಟಿಂಗ್ ನಲ್ಲಿ ಅವಕಾಶ ಕೆಲವೊಂದ್ಸರಿ ಮೂರ್ನಾಲ್ಕು ಓರ್ ಸಿಗ್ತಾ ಇದೆ ಬಟ್ ಬಳಸ್ಕೊಳ್ತಾ ಇಲ್ಲ ಅದೇ ಒಂದು ಮೈನಸ್ ಬಟ್ ಇದ್ದಿದ್ರಲ್ಲೇ ಬಾಲಿಂಗ್ ನಲ್ಲಿ ಬೆಸ್ಟ್ ಅಕ್ಷರ್ ಪಟೇಲ್ ಕೂಡ ಕೈ ಹಿಡಿತಾ ಇದ್ದಾರೆ ಬಾಲಿಂಗ್ನಲ್ಲಿ ಯಾಕೆಂದ್ರೆ ರನ್ ಕಂಟ್ರೋಲ್ ಮಾಡ್ತಾ ಇದ್ರೆ ಒಂದೊಂದು ವಿಕೆಟ್ಸ್ ತಗೋತಾ ಇದ್ದಾರೆ ಬಟ್ ಅದಕ್ಕಿಂತ ಒಂದು ಎರಡು ಮೂರು ವಿಕೆಟ್ ಗಳನ್ನ ಟಾರ್ಗೆಟ್ ಮಾಡಬೇಕು ಅಂತ ಅನಿಸುತ್ತೆ ಇನ್ನು ಈ ಮೂರು ಬೌಲರ್ಗಳು ಉಳಿದವರ ಬಗ್ಗೆ ಹೇಳೋದೇ ಇಲ್ಲ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಜಸ್ಪ್ರೀತ್ ಬುಮ್ರಾ ಅಂತೂ ಈ ತಂಡದ ಗೆಲುವಿಗೆ ಅಂದ್ರೆ ವಿಶ್ವಕಪ್ ಗೆಲುವಿಗೂ ಕೂಡ ಇವರು ಒಂದು ಮೂರು ಜನ ಸೂರ್ಯಕುಮಾರ್ ಜಸ್ಪ್ರೀತ್ ಬುಮ್ರಾ ರೋಹಿತ್ ಶರ್ಮಾ ಕೊಹ್ಲಿ ಇವರೆಲ್ಲ ದೊಡ್ಡ ದೊಡ್ಡ ಗೇಮ್ ಆಟಗಾರರು ಇವರು ಅಂತದ್ರಲ್ಲಿ ಜಸ್ಪ್ರೀತ್ ಬುಮ್ರಾ ಬರ್ತಾರೆ ಹರ್ಷದೀಪ್ ಸಿಂಗ್ ಇವತ್ತಿನ ಪಂದ್ಯವನ್ನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಜಸ್ಪ್ರೀತ್ ಬುಮ್ರಾ ಇವತ್ತು ಅರ್ಶುದೀಪ್ ಸಿಂಗ್ ಬೌಲಿಂಗ್ ಪ್ಲಸ್ ಆಗುತ್ತೆ ಯಾಕೆ ಅನ್ನೋದನ್ನ ಮುಂದೆ ಹೇಳ್ತೀನಿ ಇನ್ನು ಕುಲ್ದೀಪ್ ಯಾದವ್ ಖಂಡಿತ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಎರಡು ಪಂದ್ಯಗಳಲ್ಲೂ ಕೂಡ ಕೊಟ್ಟ ಅವಕಾಶವನ್ನ ಚೆನ್ನಾಗಿ ನಿರೂಪಿಸಿದರೆ ಭಾರತ ಬಲಾಢ್ಯವಾಗಿ ಕಾಣಿಸ್ತಾ ಇದೆ ಹಾಗೆ ಆಸ್ಟ್ರೇಲಿಯಾ ತಂಡದ ಆಡುವ ಹನ್ನೊಂದರ ಬಳಗವನ್ನು ಕೂಡ ನೋಡ್ತಾ ಹೋಗ್ಬೇಕಾಗುತ್ತೆ ತುಂಬಾ ಬಲಿಷ್ಠವಾಗಿರುವಂಥ ತಂಡ ಈ ತಂಡದಿಂದ ಇವತ್ತು ಯಾರೆಲ್ಲ ಕಣಕ್ಕಿಳಿಬಹುದು ಆಸ್ಟ್ರೇಲಿಯಾ ತುಂಬ ಸ್ಟ್ರಾಂಗ್ ಅನ್ಬೇಕಾ ತುಂಬ ವೀಕ್ ಅನ್ಬೇಕಾ ಅಥವಾ ಅತಿಯಾತ ಆತ್ಮವಿಶ್ವಾಸ ಅನ್ಬೇಕಾ ಇಲ್ಲ ಗೆದ್ದೇ ಗೆಲ್ತೀವಿ ಬಿಡಪ್ಪ ಇದೇನು ಈಸಿ ಟೀಮ್ ಅಂತ ಹೊಡೆದಾಗ್ತೀವಿ ಅನ್ನುವಂಥ ಆ ಒಂದು ಆತ್ಮವಿಶ್ವಾಸ ಮುಳುವಾಯಿತು ಅನ್ಬೇಕಾ ಗೊತ್ತಿಲ್ಲ ಒಂದು ಇವತ್ತು ಸೋತ್ರಂತೂ ಖಂಡಿತವಾಗಲೂ ಹೊರಗಡೆ ಅದರಲ್ಲಂತೂ ನೋ ಡೌಟ್ ಡೇವಿಡ್ ವಾರ್ನರ್ ಟ್ರಾವಿಸ್ ಹೆಡ್ ಓಪನಿಂಗ್ ಸ್ಲಾಟ್ನಲ್ಲಿ ಬಿಗ್ ಇನ್ನಿಂಗ್ಸ್ ಬರ್ತಾ ಇದೆಯಾ ಇಲ್ಲ ಒಬ್ಬರು ಆಡ್ತಾ ಇದ್ದಾರೆ ವಾರ್ನರ್ ಅಂತೂ ಬಟ್ ಬಿಗ್ ಇನ್ನಿಂಗ್ಸ್ ಅಂತ ಕಾಣಿಸ್ತಾ ಇಲ್ಲ ಟ್ರಾವಿಸ್ ಹೆಡ್ ಆ ಒಂದು ಕಳಪೆ ಪ್ರದರ್ಶನ ಮುಂದುವರಿತಾನೆ ಇದೆ ಮಿಚಲ್ ಮಾರ್ಸ್ ಇದ್ದಿದ್ರಲ್ಲೇ ಬೆಟ್ರ್ ಗ್ಲೇನ್ ಮ್ಯಾಕ್ಚುವಲ್ ಕಳೆದ ಪಂದ್ಯದಲ್ಲಿ ಒಂದು ಸ್ವಲ್ಪ ಬೆಟರ್ ಪ್ರದರ್ಶನ ಪ್ರದರ್ಶನ ಸ್ಟೈನಿ ತಂದ ತಂಡಕ್ಕೆ ಕೈ ಕೈ ಹಿಡಿತಾ ಇದ್ದಾರೆ ಖಂಡಿತ ಆಲ್ ರೌಂಡ್ ಪ್ರದರ್ಶನ ಬರ್ತಾ ಇದೆ ಟೀಮ್ ಡೇವಿಡ್ ಒಂದು ಎರಡು ಪಂದ್ಯದಲ್ಲಿ ಫಿನಿಷಿಂಗ್ ಅಂತವನ್ನ ತುಂಬಾ ಚೆನ್ನಾಗಿ ನಿರೂಪಿಸಿದ್ರು ಮ್ಯಾಥ್ಯೂ ವೇಡ್ ಕಡೆಯಿಂದ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ನ ನೋಡಿಲ್ಲ ಫ್ಯಾಟ್ ಕಮೆಂಟ್ಸ್ ಆಸ್ ಅ ಫಿನಿಷರ್ ಆಗಿ ಇವ್ರ ಕಾರ್ಯನಿರ್ವಹಿಸಬೇಕು ಬಟ್ ಅದು ಕಾಣಿಸ್ತಾ ಇಲ್ಲ ಮಿಚುಲ್ ಸ್ಟಾರ್ಕ್ ಮತ್ತೆ ಕಂಬ್ಯಾಕ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಜಸ್ಟ್ ಜನ ಯಾರಿದ್ರು ಅವ್ರನ್ನ ತೆಗೆದು ನಾವು ಮಿಚುಲ್ ಸ್ಟಾರ್ಕ್ ನ ಹಾಕಿದೀವಿ ಅವ್ರು ಕಂಬ್ಯಾಕ್ ಆಗೇ ಹಾಕ್ತಾರೆ ಪ್ರಮುಖ ಪಂದ್ಯ ಅವ್ರನ್ನ ತೊಗೊಂಡೇ ತೊಗೋತಾರೆ ವಾಪಸ್ ಅಂತ ಅನ್ಕೊಂಡಿದ್ದೀನಿ ಸ್ಪಿನ್ ಅಸ್ತ್ರ ನಮ್ಗೆ ಹೇಗೆ ಕುಲ್ದೀಪ್ ಯಾದವ್ ಇದಾರೋ ಹಾಗೆ ಇಲ್ಲಿ ಜಂಪ ಅಷ್ಟೊಂದು ಾರ ಇಲ್ಲ ಬಟ್ ಇಂಡಿಯಾ ಜೊತೆಗೆ ಒಳ್ಳೆ ರೆಕಾರ್ಡ್ಸ್ ಅಂತೂ ಖ ಲೋಡ್ ಒಂದು ಸ್ವಲ್ಪ ತಡ್ಕೊಂಡು ಆಡಬೇಕು ಈ ಒಬ್ಬ ಆಟಗಾರನ ಬೌಲಿಂಗ್ ಅನ್ನ ಒಳ್ಳೆ ಸ್ವಿಂಗ್ ಆಗುತ್ತೆ ಇವತ್ತಿನ ಬಾಲದಲ್ಲಿ ಅಶ್ವದೀಪ್ ಮತ್ತೆ ಇವ್ರ ನಡುವೆ ತುಂಬಾ ಒಳ್ಳೆ ಬೌಲಿಂಗ್ ಇದೆ ಇವತ್ತು ಪಿಚ್ನ ಇವರಿಬ್ರು ತುಂಬಾ ಚೆನ್ನಾಗಿ ನಿಭಾಯಿಸಿಕೊಳ್ಳಬಹುದು ಅಂತ ನಾನು ಅನ್ಕೋತೀನಿ ಭಾರತಕ್ಕೆ ಹೋಲಿಸಿಕೊಂಡ್ರೆ ಖಂಡಿತವಾಗಲೂ ಆಸ್ಟ್ರೇಲಿಯಾ ಅಷ್ಟು ಮಟ್ಟಿಗೆ ನನಗೇನು ಸ್ಟ್ರಾಂಗ್ ಅಂತ ಅನಿಸ್ತಾ ಇಲ್ಲ ಇವತ್ತು ಎಸ್ ಎರಡೂ ತಂಡಗಳನ್ನ ಗಮನಿಸಿದ್ವಿ ಪಾಟೀಲ್ ಆಡುವ ಆನಂದರ ಬಳಗವನ್ನ ಇನ್ನು ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನು ನೋಡಬೇಕು ಇವತ್ತಿನ ಪಿಚ್ ರಿಪೋರ್ಟ್ ಹೆಂಗಿದೆ ಮಳೆ ಬರುವಂತಹ ಚಾನ್ಸಸ್ ಹೆಂಗ ಏನಾದರೂ ಇದೆಯಾ ಹೇಗೆ ಮಳೆ ಬರುವಂತಹ ಐವತ್ತೈದು ಪರ್ಸೆಂಟ್ ಚಾನ್ಸಸ್ ಇದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಹೇಳಿದೆ ಮಳೆ ಬಂದ್ರೆ ಆಸ್ಟ್ರೇಲಿಯಾದವ್ರಿಗೆ ಡವ ಡವ ಸ್ಟಾರ್ಟೆ ಖಂಡಿತವಾಗ್ಲು ಮಳೆ ಬರಬಾರ್ದು ಅಂತ ಅವ್ರು ಪ್ರೇಯರ್ ಮಾಡ್ತಾ ಇದ್ರೆ ಇಂಡಿಯಾದವ್ರು ಮಳೆ ಬರ್ಲಿ ಅಂತಾನೆ ಪ್ರೇಯರ್ ಮಾಡ್ತಾರೆ ಅಫ್ಘಾನಿಸ್ತಾನ ಬಾಂಗ್ಲಾದೇಶ್ ಕೂಡ ಹಾಗೆ ಪ್ರೇಯರ್ ಮಾಡುತ್ತೆ ಮಳೆ ಬಂದ್ರು ಕೂಡ ಅದೇ ಕ್ಯಾಲ್ಕುಲೇಷನ್ ಇದೆ ನೋಡಿ ಮಳೆ ಬಂತು ಅಂತಂದ್ರೆ ಇಬ್ರುಗೂ ಕೂಡ ಒಂದೊಂದು ಅಂಕ ಕೊಡ್ತಾರೆ ಭಾರತ ಐದು ಅಂಕ ಜೊತೆಗೆ ಅಧಿಕೃತವಾಗಿ ಸಮೀಸ್ಗೆ ಎಂಟ್ರಿ ಕೊಡುತ್ತೆ ಕ್ವಾಲಿಫೈಡ್ ಆಗಿಬಿಡುತ್ತೆ ಇಲ್ಲಿ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಜೊತೆ ಕಾಂಪಿಟೇಷನ್ ನಡೆಯುತ್ತೆ ಮತ್ತೆ ಇದು ಮ್ಯಾಚ್ ಕೂಡ ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಸಡನ್ಲಿ ಅಫ್ಘಾನಿಸ್ತಾನ್ ಹೋಗಲ್ಲ ಇಲ್ಲಿ ಏನಾದ್ರೂ ಗೆಲುವನ್ನ ಸಾಧಿಸಿದ್ರೆ ಡೈರೆಕ್ಟ್ ಆಗಿ ಹೋಗುತ್ತೆ ಇಲ್ಲ ಅಂದ್ರೆ ಚಾನ್ಸ್ ಇದೆ ಅವರು ಇಲ್ಲ ಮೂರು ಎಸೆತ ಬಾಕಿ ಇರುವಾಗಲೇ ಗೆಲುವನ್ನ ಸಾಧಿಸಬೇಕು ಹೀಗಾದ್ರೆ ಈ ಎರಡು ತಂಡಗಳನ್ನ ಸೋಲಿಸಿ ಅದು ಎಂಟ್ರಿ ಕೊಡುತ್ತೆ ತುಂಬಾ ಕ್ಯೂರಿಯಾಸಿಟಿ ಇದೆ ಈ ಒಂದು ಗ್ರೂಪ್ ಇದು ಇವತ್ತೇನಾದ್ರೂ ಮಳೆ ಬಂದ್ರೂ ಕೂಡ ಮ್ಯಾಚ್ ನಡೆದ್ರೂ ಕೂಡ ಏನೇ ಆದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಅಂತೂ ಎಲ್ರಿಗೂ ಸಿಗುತ್ತೆ ಎಸ್ ಪಾಟೀಲ್ ಒಂದ್ ವೇಳೆ ಇವತ್ತು ಭಾರತ ಗೆದ್ರೆ ಸೆಮಿಸ್ ನಲ್ಲಿ ಯಾರು ಮುಖಾಮುಖಿ ಆಗ್ಬಹುದು ಭಾರತ ಜೊತೆ ಯಾರು ಆಡಬಹುದು ಅಂತ ಹೇಳಿ ಈಸಿ ಅದೇನೋ ದೊಡ್ಡ ಇದಿಲ್ಲ ಇಂಗ್ಲೆಂಡ್ ಜೊತೆಗೆ ಹೋಗ್ತೀವಿ ಯಾಕೆಂದ್ರೆ ಒಂದು ಅಗ್ರಪಂಥಿಯಲ್ಲಿ ಭಾರತ ಏ ಇದ್ರೆ ಅಲ್ಲಿ ಗ್ರೂಪ್ ಟೂ ಅಲ್ಲಿ ಸೆಕೆಂಡ್ ಇರುವಂಥ ತಂಡದ ಜೊತೆ ನಾವು ಆಡಬೇಕಾಗತ್ತೆ ಒಂದು ನಾಲ್ಕು ಎರಡು ಮೂರು ಅದು ಯಾವಾಗಿದ್ರೂ ವಿಶ್ವಕಪ್ ವಿಶ್ವಕಪ್ನ ಟ್ರೇಡ್ ಮಾರ್ಕು ಒಂದು ಮೊದಲ ಸ್ಥಾನದಲ್ಲಿರೋರು ನಾಲ್ಕನೇ ಸ್ಥಾನದ ಜೊತೆ ಆಡಬೇಕು ಎರಡನೇ ಸ್ಥಾನದಲ್ಲಿರೋರು ಮೂರನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಜೊತೆಗೆ ಆಡಬೇಕಾಗುತ್ತೆ ಬಟ್ ಇಂಗ್ಲೆಂಡ್ ನೋಡಿ ಎಂಥ ಅವ್ರಿಗೆ ಲಕ್ಕು ಅಂತಂದ್ರೆ ಈ ಈ ಹಂತಕ್ ಬರ್ಬೇಕು ಅಂತಂದ್ರೆ ಕಾರಣ ಯಾರು ಗೊತ್ತಾ ಆಸ್ಟ್ರೇಲಿಯಾದವ್ರು ಇಲ್ಲ ಅಂತಂದ್ರೆ ಕೊನೆ ಮ್ಯಾಚ್ ನಲ್ಲಿ ಆಸ್ಟ್ರೇಲಿಯಾ ಏನಾದ್ರು ಸೋತಿದ್ರೆ ಸ್ಕಾಟ್ಲ್ಯಾಂಡ್ ಬರ್ತಿದ್ರು ಅಲ್ಲಿ ಸ್ಕಾಟ್ಲೆಂಡ್ ನವ್ ಏನಾದ್ರು ಬಂದಿದ್ರೆ ವೆಸ್ಟ್ ಇಂಡೀಸ್ ಏನಾದ್ರು ಸೆಮಿಫೈನಲ್ ಬರ್ತಿತ್ತು ಏನೋ ನನಗೆ ಗೊತ್ತಿಲ್ಲ ಬಟ್ ಆ ಒಂದು ಸೆಮಿಫೈನಲ್ ಬಂದ ಮೇಲೆ ಅತ್ಯದ್ಭುತವಾಗಿ ಆಡ್ತಾ ಇದ್ದಾರೆ ಸಾಲ್ಟ್ ಎಂತ ಪ್ರದರ್ಶನ ಕೊಡ್ತಾ ಇದ್ದಾರೆ ಒಳ್ಳೆ ಬ್ಯಾಟಿಂಗ್ ಮಕ್ರಮ ಎಲ್ರು ಕೂಡ ಒಂದು ಲೆಕ್ಕಾಚಾರದಲ್ಲಿ ಇಂಗ್ಲೆಂಡ್ ಅಷ್ಟು ಸುಲಭನಾ ಅಂತ ಅನ್ಕೊಂಡ್ರೆ ಇಲ್ಲ ಗುರು ಅದು ಕೂಡ ಸ್ಟ್ರಾಂಗ್ ಆಗಿದೆ ಎರಡು ಸರಿ ವಿಶ್ವಕಪ್ ಕೂಡ ಗೆದ್ದಿದ್ದಾರೆ ನನಗನ್ಸಿದ ಮಟ್ಟಿಗೆ ಟಫ್ ಕಾಂಪಿಟೇಷನ್ ಅಂತೂ ಅಲ್ಲೂ ನಡೆಯುತ್ತೆ ಬಟ್ ಭಾರತದ ವಿರುದ್ಧ ಎದುರಾಳಿ ಈಗ ಈಗಿನ ಒಂದು ಪಾಯಿಂಟ್ ಟೇಬಲ್ ನೋಡಿದ್ರು ಕೆಲವೊಬ್ಬರು ಡೌಟ್ ಏ ಆಸ್ಟ್ರೇಲಿಯ ಗೆಲ್ಲತ್ತೆ ಇದ್ ಗೆಲ್ಲತ್ತೆ ಅದ್ ಗೆಲ್ಲತ್ತೆ ನಾನು ಬರೆದು ಕೊಟ್ಟು ಬಿಡ್ತೀನಿ ನಂಬರ್ ಒನ್ ಸ್ಥಾನದಲ್ಲಿ ಭಾರತವೇ ಇರುತ್ತೆ ಅತಿ ದೊಡ್ಡ ಗೆಲುವು ಯಾರಿಗೆ ಆಸ್ಟ್ರೇಲಿಯಾಗೆ ಎಷ್ಟು ಅಂತಂದ್ರೆ ನಲವತ್ತೊಂದು ರನ್ ಗೆಲುವು ಬೇಕು ಇಲ್ಲ ಮೂವತ್ತೆರಡು ಎಸೆತಗಳ ಬೇಕು ಅದನ್ನ ಭಾರತ ಮಾಡ್ಕೊಡಲ್ಲ ಅಷ್ಟು ಲೂಸ್ ಟೀಮ್ ಅಂತೂ ನಮ್ದು ಇಲ್ಲ ನಾವು ಇದರಲ್ಲಿ ಫೈನಲ್ ಇದರಲ್ಲಿ ಟಾಪ್ ಅಲ್ಲೇ ಇರ್ತೀವಿ ಅಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ನೆಟ್ ರೇಟ್ ಚೆನ್ನಾಗಿದೆ ಅದೇನಾದ್ರೂ ಇದ್ರೆ ನೀವು ಹೇಳಿದಂಗಿನ ಇಂಗ್ಲೆಂಡ್ ಜೊತೆಗೆ ನಮ್ಗೆ ಸೆಮಿಫೈನಲ್ ಇರುತ್ತೆ ಎಸ್ ಪಾಟೀಲ್ ನೀವು ಹೇಳ್ತಾ ಇದ್ರೆ ಆಗ್ಲೇ ಆಸ್ಟ್ರೇಲಿಯಾದವರು ಪ್ಲಾನ್ ಎ ಪ್ಲಾನ್ ಬಿ ಎಲ್ಲ ಹಾಕೊಂಡು ಇಳಿತಾರೆ ಗ್ರೌಂಡ್ ಗಿಳಿತಾರೆ ಅಂತೇಳಿ ಈಗ ಭಾರತದವರು ಇಲ್ಲಿ ಸಾಕಷ್ಟು ತಪ್ಪುಗಳು ಇದ್ರೆ ತಿದ್ಕೊಳ್ಬೇಕಾಗಿರುವಂತ ಅಂಶ ಏನು ಯಾಕಂತ ಹೇಳಿದ್ರೆ ಆಸ್ಟ್ರೇಲಿಯಾದವರು ಈ ರೀತಿಯಾದ ಲೀಗ್ ಹಂತಕ್ಕೆ ಬಂದಾಗ ಬಿಟ್ಕೊಡುವಂತ ಮಾತೇ ಇಲ್ಲ ಬಿಟ್ಕೊಟ್ಟಿಲ್ಲ ಕೂಡ ಈಗ ತಿದ್ಕೊಳ್ಳುವಂತ ಪಾಯಿಂಟ್ಸ್ ಗಳು ಏನು ಭಾರತದಲ್ಲಿ ಇದು ಒಂದು ಒಳ್ಳೆ ಪ್ರಶ್ನೆ ಯಾಕೆಂತಂದ್ರೆ ಅತಿಯಾದ ಆತ್ಮವಿಶ್ವಾಸ ಯಾವ ತಂಡಕ್ಕೂ ಇರಬಾರ್ದು ತಿದ್ದಿಕೊಳ್ಳುವಂತ ಸಾಕಷ್ಟು ಅಂಶಗಳು ಭಾರತದಲ್ಲೂ ಇದೆ ಓಪನಿಂಗ್ ಸ್ಲಾಟ್ ನಲ್ಲಿ ನಮಗೆ ಒಂದು ಮ್ಯಾಚ್ ರೋಹಿತ್ ಶರ್ಮಾ ಆಡಿದಾರೆ ಒಂದು ಮ್ಯಾಚು ಕೊಹ್ಲಿ ಆಡಿದ್ದಾರೆ ಅಂತ ಅಂದ್ರೂ ಕೂಡ ಓಪನಿಂಗ್ ಸ್ಲಾಟ್ ನಲ್ಲಿ ರನ್ ಬರ್ತಾನೆ ಇಲ್ಲ ಒಂದು ಮೂವತ್ತು ಇಪ್ಪತ್ತು ರನ್ ಅಲ್ಲೇ ಒಂದು ವಿಕೆಟ್ ಹೋಗ್ತಾ ಇದೆ ಅದು ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಅದನ್ನ ತುಂಬಾ ನೀಟಾಗಿ ಇವತ್ತು ಸುಧಾರಿಸ್ಕೊಳ್ಬೇಕು ನಿಮಗೇನು ಜಾಸ್ತಿ ರನ್ ನೋಡೀರಿ ಅಂತ ನಾವೇನು ಹೇಳ್ತಾ ಇಲ್ಲ ಆ ಪ್ರೆಷರು ಇರೋದಿಲ್ಲ ಆರು ಓವರ್ ಅಲ್ಲಿ ಒಂದು ಐವತ್ತು ಹೊಡೀರಿ ಒಂದು ವಿಕೆಟ್ ಹೋಗಲಿ ಐವತ್ತೆ ಸಾಕು ನೀವು ಫಿನಿಷಿಂಗ್ ಹಂತದಲ್ಲಿ ನಮ್ಗೆ ಒಳ್ಳೆ ಒಳ್ಳೆ ಆಟಗಾರರು ಇದ್ದಾರೆ ಮತ್ತೆ ರೋಹಿತ್ ಶರ್ಮಾ ಇವತ್ತು ಆಡಲೇಬೇಕು ಯಾಕಂದ್ರೆ ಆಸ್ಟ್ರೇಲಿಯಾದವರು ಒಂದ್ ಸ್ವಲ್ಪ ಬೌನ್ಸಿ ಬಾಲ್ ಗಳನ್ನ ಫೇಮಸ್ಸು ಫೇಮಸ್ ಆ ಬೌನ್ಸಿ ಬಾಲ್ ಗಳನ್ನ ಬೌಂಡ್ರಿ ಆಚೆ ಕಳಿಸುವಂತ ಕಲೆ ಇರೋದು ನಮ್ಮ ರೋಹಿತ್ ಶರ್ಮಾ ಹತ್ರ ಮತ್ತೆ ಕೊಹ್ಲಿ ಕೂಡ ಅತ್ಯದ್ಭುತವಾಗಿ ಆಡ್ತಾರೆ ಕವರ್ ಡ್ರೈವ್ ಗಳನ್ನ ಆಸ್ಟ್ರೇಲಿಯಾ ಅವ್ರದ್ದು ತುಂಬಾ ಚೆನ್ನಾಗಿ ಆಡ್ತಾರೆ ಇವತ್ತು ಆ ಒಂದು ಪರ್ಫಾರ್ಮೆನ್ಸ್ ಬರಬೇಕು ಮೊದಲ ಒಂದು ಹತ್ತು ಓವರ್ಗಳಲ್ಲಿ ರೋಹಿತ್ ಶರ್ಮಾ ಕೊಹ್ಲಿ ಇಬ್ಬರಲ್ಲಿ ಒಬ್ರು ಅಲ್ಲಿ ಸ್ಟ್ಯಾಂಡ್ ಆಗಿ ಇರಲೇಬೇಕು ಅಂದ್ರೆ ನೀವು ಬಿಗ್ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಮಿಡಲ್ ಆರ್ಡರ್ ತುಂಬಾ ಅರಿದು ಕುಡಿದು ಬಿಟ್ಟಿದ್ದಾರೆ ಆಸ್ಟ್ರೇಲಿಯಾದವರು ಸೂರ್ಯಕುಮಾರ್ ವಿಕೆಟ್ ತೆಗೆದ್ರೆ ಬಿಗ್ ಇನ್ನಿಂಗ್ಸ್ ಯಾರಿಂದನು ಬರ್ತಾ ಇಲ್ಲ ಹಾರ್ದಿಕ್ ಪಾಂಡೆ ಬರ್ತಾ ಇದೆ ಓಕೆ ಅವರಿಗೆ ಕೊನೆ ಎರಡು ಓವರ್ ಮೂರ್ ಓವರ್ ಸಿಕ್ಕರೆ ಅವರು ಏನ್ ಆಗಲ್ಲ ಖಂಡಿತವಾಗ್ಲೂ ಸ್ಲಾಟ್ ನಲ್ಲಿ ಒಂದು ಹತ್ತು ಓರ್ತನ ಇವ್ರಿಬ್ರು ಇರಬೇಕು ಏನು ಬಾಲಿಂಗ್ ವಿಭಾಗಕ್ಕೆ ಬಂದ್ರೆ ಖಂಡಿತವಾಗ್ಲೂ ರವಿಚಂದ್ರನ್ ಅಶ್ವಿನ್ ಫೀಲ್ಡಿಂಗ್ ನಲ್ಲಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸಾರಿ ಅಶ್ವಿನ್ ಅಂತ ಜಡೇಜಾ ಅವರು ವಿಕೆಟ್ಸ್ ಬರ್ತಾ ಇಲ್ಲ ರನ್ ಬರ್ತಾ ಇಲ್ಲ ಅಷ್ಟು ಫೀಲ್ಡಿಂಗ್ ಆ ಒಂದು ಚಮಕ್ ನಾವು ಈ ಒಂದು ವಿಶ್ವಕಪ್ನಲ್ಲೂ ನೋಡಿಲ್ಲ ಆ ಆಟಗಾರ ಎಲ್ಲೋ ವೈಫಲ್ಯ ಹೊಂದಿದ್ದಾನೆ ಬಿಗ್ ಮ್ಯಾಚ್ ಇದೆ ಕಮ್ ಬ್ಯಾಕ್ ಆಗ್ಲೇಬೇಕು ಮತ್ತೆ ರಿಷಬ್ ಪಂತ್ ಆಗ್ಲಿ ಶಿವಮ್ ದುಬೆ ಆಗ್ಲಿ ಇಂತ ಜೀವಮಾನದಲ್ಲಿ ಸಿಗಲ್ಲ ನಿಮ್ಗೆ ಖಂಡಿತ ಖಂಡಿತ ಸಿಗದೇ ಇಲ್ಲ ಶಿವಮ್ ದುಬೆ ಅದ್ರಲ್ಲೂ ಪರ್ಟಿಕ್ಯುಲರ್ ಶಿವಮ್ ದುಬೆಗೆ ಹೇಳ್ತೀನಿ ನಾನು ಬಿಗ್ ಮ್ಯಾಚ್ ಇದೆ ಆಸ್ಟ್ರೇಲಿಯಾ ಜೊತೆಗೆ ಸ್ಪಿನ್ನರ್ಗಳು ತುಂಬಾ ಚೆನ್ನಾಗೇ ಇದ್ದಾರೆ ಅದ್ರಲ್ಲೂ ಮಿಡ್ಲ್ ಏನು ವೇಗದ ಬೌಲರ್ ಗಳನ್ನ ತುಂಬಾ ಚೆನ್ನಾಗಿ ಹಿಡ್ತಾರೆ ಅದನ್ನ ಇವತ್ತೇನಾದ್ರು ಶಿವಮ್ ದುಬೆ ಮಾಡಿದ್ರೆ ಟಿ ಟ್ವೆಂಟಿ ಪರ್ಮನೆಂಟ್ ಸ್ಥಾನ ಅವರು ಇವತ್ತು ನಾನು ಹೇಳ್ತೀನಿ ಅವ್ರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ಮೈನಸ್ ಗಳನ್ನ ಹುಡುಕ್ತಾ ಹೋದ್ರೆ ಭಾರತದಲ್ಲಿ ಒಂದು ಎರಡ್ ಮೂರ್ ಕಾಣಿಸುತ್ತೆ ಇಲ್ಲ ಅನ್ನಲ್ಲ ಬಟ್ ಆಸ್ಟ್ರೇಲಿಯಾದಲ್ಲಿ ಫೀಲ್ಡಿಂಗ್ ಸಮಸ್ಯೆ ಇದೆ ಆಟಗಾರ ಆಯ್ಕೆಯ ಸಮಸ್ಯೆ ಇದೆ ಓಪನಿಂಗ್ ಸ್ಲಾಟ್ ಸಮಸ್ಯೆ ಇದೆ ಬಿಗ್ ಮ್ಯಾನ್ ಗಳು ಬಿಗ್ಗಿನ್ನಿಂಗ್ಸ್ ಆಡ್ಸ ಆಡದೇ ಇರೋದು ಸಮಸ್ಯೆ ಇದೆ ಮತ್ತೆ ಓಪನಿಂಗ್ ಒಂದ್ ಓವರ್ ರನ್ ಬರ್ದೇ ಇರುವಂತ ಸಮಸ್ಯೆ ಇದೆ ಸಮಸ್ಯೆಗಳ ಪಟ್ಟಿಯನ್ನ ನಾವು ಹೇಳ್ತಾ ಹೋದ್ರೆ ಭಾರತ ದೃಢವಾಗಿದೆ ನಮಗೇನೋ ಪ್ರಾಬ್ಲಮ್ ಇಲ್ಲ ಅಂತ ನಾನು ಅನ್ಕೋತೀನಿ ಮತ್ತೆ ಸೆಂಟ್ ಲೂಸಿಯಾ ಬಗ್ಗೆನೂ ಹೇಳ್ತೀನಿ ಇವತ್ತಿನ ಪಂದ್ಯ ಡೇ ಮ್ಯಾಚ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಒಂದು ಮಳೆ ಬರುವಂತ ಸಾಧ್ಯತೆ ಇದೆ ಎರಡನೇದು ಬಿಗ್ ಸ್ಕೋರ್ ಆಗುತ್ತೆ ಈ ಇದರಲ್ಲಿ ನೋ ಡೌಟ್ ಬಟ್ ಚೇಜಿಂಗ್ ಕಷ್ಟ ಈ ಒಂದು ಪಿಚ್ ನಲ್ಲಿ ಎಪ್ಪತ್ತು ಎಂಬತ್ತಾದ್ರೂ ಕೂಡ ಚೇಸ್ ಮಾಡೋದು ಕಷ್ಟ ಆಗುತ್ತೆ ಟಾಸ್ ಮಹತ್ವದ ಪಾತ್ರ ಟಾಸ್ ಗೆದ್ದವರು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ತಾರೆ ಎಸ್ ಪಾಟೀಲ್ ಇಷ್ಟು ದಿವಸ ನೋಡ್ಕೊಂಡು ಬರ್ತಾ ಇದ್ವಿ ಭಾರತ ಆಡಿದಂಥ ಪಂದ್ಯಗಳಲ್ಲಿ ನಮ್ಮ ಮನೋರಂಜನೆ ಸಿಗ್ತಾ ಇಲ್ಲ ಅಲ್ಲ ಲೋ ಸ್ಕೋರ್ ಗೇಮ್ ಆಗ್ತಾ ಇದೆ ಅಥವಾ ಭಾರತ ಬಿಗ್ ಸ್ಕೋರ್ ಹೊಡೆದ್ರೆ ಎದುರಾಳಿಗಳು ಲೋ ಸ್ಕೋರಿಗೆ ಔಟ್ ಆಗ್ತಾ ಇದ್ದಾರೆ ಆಲ್ ಔಟ್ ಆಗ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರ ಆದರೆ ಇವತ್ತು ಎರಡು ಬಲಿಷ್ಠ ತಂಡಗಳು ಮುಖಾಮುಖಿ ಆಗ್ತಾ ಇರುವಂಥ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಮನೋರಂಜನೆ ಸಿಗುತ್ತಾ ಟಫ್ ಫೈಟ್ ಆಗುತ್ತಾ ಒಂದು ಟಾರ್ಗೆಟ್ ಎಷ್ಟು ಕೊಡ್ಬೋದು ಮೊದಲು ಬ್ಯಾಟಿಂಗ್ ಮಾಡಿದವರು ಖಂಡಿತ ಇವತ್ತಂತೂ ಮನರಂಜನೆ ಸಿಗುತ್ತೆ ಯಾಕೆ ಆಕ್ಚುಲಿ ನನಗೂ ಟಿ ಟ್ವೆಂಟಿ ಆರಂಭ ಆದಾಗಿಂದ ಇದು ವರ್ಲ್ಡ್ ಕಪ್ ಅನಿಸ್ತಾ ಇಲ್ಲ ಅದು ಒಂದು ಎರಡ್ ಮೂರ್ ಕಾರಣ ಹೇಳ್ಬಿಡ್ತೇನೆ ಒಂದು ಅಮೆರಿಕದಾಗ ಇಟ್ರು ಅಲ್ಲಿ ಜನಗಳೇ ಇರಲಿಲ್ಲ ಎಲ್ಲ ಖಾಲಿ ಹೊಡಿತಾ ಇತ್ತು ಇಂಡಿಯಾ ಪಾಕಿಸ್ತಾನ ಬಿಟ್ರೆ ಬೇರೆ ಯಾವ ಮ್ಯಾಚ್ಗೂ ಕೂಡ ಅಷ್ಟೊಂದು ಜನ ಬರಲಿಲ್ಲ ವೆಸ್ಟ್ ಇಂಡೀಸ್ ನಲ್ಲೂ ಕೂಡ ಹಾಗೆ ಆಗಿದೆ ಅಷ್ಟು ಜನ ಏನ್ ನನಗೇನು ಕಾಣಿಸ್ತಾ ಇಲ್ಲ ಬಟ್ ಇವತ್ತು ಹೌಸ್ಫುಲ್ ಆಗಿರುತ್ತೆ ನೋ ಡೌಟ್ ಎಂಟರ್ಟೈನ್ಮೆಂಟ್ಸ್ ಕೂಡ ಸಿಗುತ್ತೆ ಯಾಕಂದ್ರೆ ಎರಡು ಬಲಾಢ್ಯ ತಂಡಗಳು ಮತ್ತೆ ಮಾಡು ಇಲ್ಲವೇ ಮಾಡಿ ಕ್ರೂಶಿಯಲ್ ಮೂಮೆಂಟ್ ಇರೋದ್ರಿಂದ ಜನ ಕ್ಯೂರಿಯಾಸಿಟಿಗೋಸ್ಕರ ಆದ್ರೂ ಹೋಗಿ ಹೋಗ್ತಾರೆ ಹೌಸ್ಫುಲ್ ಫೋಲ್ ಆಗಿರುತ್ತೆ ಎರಡನೇದು ಖಂಡಿತವಾಗ್ಲು ಕೊಹ್ಲಿ ಕಡೆಯಿಂದ ಹೆಚ್ಚಿನ ರನ್ ಬರ್ತಾ ಇಲ್ಲ ಜನರಿಗೆ ಹೇಗೆ ಗೊತ್ತಾ ಕೊಹ್ಲಿ ಆಡಬೇಕು ನೀವ್ ಏನ್ ಆಡ್ತಿರೋ ಗೊತ್ತಿಲ್ಲ ಕೊಹ್ಲಿ ಆಡಬೇಕು ಆತನ ಒಂದು ಅಗ್ರೆಸಿವ್ನೆಸ್ ಅಲ್ಲಿ ಕಾಣಿಸ್ಬೇಕು ಆತ ಎಂಜಾಯ್ ಮಾಡಬೇಕು ಆ ಸೆಲೆಬ್ರೇಷನ್ ಇರಬೇಕು ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್ ಬಟ್ ಈ ಸರಿ ಕೊಹ್ಲಿಯಿಂದ ಅಂತ ಹೇಳ್ಕೊಳ್ಳುವಂತ ಪ್ರದರ್ಶನ ಇಲ್ಲ ಅದೇ ಅದೊಂದು ಎಂಟರ್ಟೈನ್ಮೆಂಟ್ ಕಡಿಮೆ ಆಯ್ತು ಬಟ್ ಆಗತ್ತೆ ಅಂತ ಅನ್ಕೊಂಡಿದೀನಿ ಬಿಗ್ ಮ್ಯಾಚ್ ಇದೆ ಟಾರ್ಗೆಟ್ ಅಂತ ಹೋದ್ರೆ ಖಂಡಿತವಾಗ್ಲು ಮೊದಲು ಬ್ಯಾಟ್ ಮಾಡುವಂತ ತಂಡ ಒನ್ ಏಟಿ ತನ ಅಂತೂ ರೀಚ್ ಮಾಡಲೇಬೇಕು ಡೇ ಟೈಮ್ ಆಗಿರೋದ್ರಿಂದ ಒನ್ ಏಟಿ ದೊಡ್ಡ ಸ್ಕೋರ್ ಆಗುತ್ತೆ ಅಲ್ಲಿ ಚೇಜ್ ಆಗ್ತಾ ಇಲ್ಲ ಡೇ ಟೈಮ್ ನಲ್ಲಿ ನೈಟ್ ಟೈಮ್ ನಲ್ಲಿ ಚೇಜ್ ಆಗುತ್ತೆ ವೆಸ್ಟ್ ಇಂಡೀಸ್ ಪಿಚ್ ನಲ್ಲೇ ಹೊಡೆದಿದ್ದಾರೆ ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಇದೆ ನೋ ಡೌಟ್ ಮತ್ತೆ ನೀವು ಟಚ್ ಮಾಡಿದ್ರು ಕೂಡ ಬೌಂಡ್ರಿ ಹೋಗುವಂತ ಒಂದು ಬಾಲ್ಗಳು ಅಲ್ಲಿ ಸಿಗ್ತವೆ ಬಟ್ ಡೇ ಟೈಮ್ ನಲ್ಲಿ ನಿಮಗೆ ಒಂದು ಸ್ವಲ್ಪ ವಿಂಡ್ ಕೂಡ ಜಾಸ್ತಿ ಇದೆ ಅಂದ್ರೆ ಗಾಳಿ ಜಾಸ್ತಿ ಇರೋದ್ರಿಂದ ಒಂದ್ ಸ್ವಲ್ಪ ಬೌಲರ್ ಗಳಿಗೆ ಸಹಕಾರಿ ಬ್ಯಾಟ್ಸ್ಮನ್ ಗಳಿಗೆ ಸಹಕಾರಿ ಆಗಲ್ಲ ಓಪನಿಂಗ್ ನಲ್ಲಿ ಗಳು ಏನ್ ಬರ್ತಾರೆ ನಾನು ಅವಾಗಲೇ ಹೇಳಿದೆ ಹರ್ಷದಿ ಮರ್ತೋ ಮರ್ತ ಇದೆ ಒಳ್ಳೆ ನೆನಪು ಮಾಡಿದ್ರಿ ಅರ್ಷದ್ ೀಪ್ ಯಾಕೆ ಅಂತಂದ್ರೆ ಒಳ್ಳೆ ಸ್ವಿಂಗ್ ಮಾಡ್ತಾರೆ ಓಪನಿಂಗ್ ಕಣ್ ಮುಚ್ಚಿ ಅವರಿಗೆ ಬಾಲಿಂಗ್ ಕೊಡ್ತಾರೆ ಹ್ಯಾಸಲ್ಡ್ ಕೂಡ ಅದನ್ನೇ ಮಾಡ್ತಾರೆ ಅದೇ ಕಾರಣಕ್ಕಾಗಿ ಅವರಿಬ್ರು ಪ್ರಮುಖ ಅಸ್ತ್ರ ಆಗಬಹುದು ಬುಮ್ರಾ ಕಿಂತ ಹೆಚ್ಚಿನ ವಿಕೆಟ್ ಇವತ್ತು ಅರ್ಧದೀಪ್ ತಗೋತಾರೆ ಒನ್ ಏಯ್ಟಿ ಟಾರ್ಗೆಟ್ ಇದ್ರೆ ಒಳ್ಳೆಯದು ಒನ್ ಸಿಕ್ಸ್ಟಿ ಆದ್ರೂ ಕೂಡ ಒಳ್ಳೇದು ಈ ಪಿಚ್ ನಲ್ಲಿ ಖಂಡಿತವಾಗ್ಲು ಅದನ್ನ ಚೇಂಜ್ ಮಾಡೋದಕ್ಕೆ ಕಷ್ಟ ಪಡ್ತಾರೆ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ಇವತ್ತು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ ಆಗ್ತಾ ಇದೆ ಸೂಪರ್ ಐಟ್ ಎ ಗ್ರೂಪ್ ಹಂತದಲ್ಲಿ ಮುಂದಿನ ಹಂತದಲ್ಲಿ ಭಾರತ ಗೆದ್ರೆ ಗೆ ಹೋಗುತ್ತೆ ಇಲ್ಲಿ ಸೇಡನ್ನ ತೀರಿಸಿಕೊಳ್ಳುವಂತ ಅನಿವಾರ್ಯ ಯಾಕಂತ ಹೇಳಿದ್ರೆ ಅನಿವಾರ್ಯಾಗಲೇ ಹೇಳಿದೆ ವಿಶ್ವಕಪ್ ಫೈನಲ್ ನಲ್ಲಿ ಭಾರತ ಆಸ್ಟ್ರೇಲಿಯಾದ ಎದುರೇ ಮುಗ್ಗರಿಸಿದ್ದು ಆದ್ರೆ ಆ ಸೇಡನ್ನ ತೀರಿಸಿಕೊಂಡು ಇವತ್ತು ನಮ್ಮ ಭಾರತ ಸೆಮಿಫೈನಲ್ ಹೋಗ್ಲಿ ಸೆಮಿಫೈನಲ್ ಅನ್ನ ಗೆದ್ದು ಫೈನಲ್ ಹೋಗ್ಲಿ ಫೈನಲ್ ನಲ್ಲಿ ಕಪ್ ಎತ್ತಿ ಬರ್ಲಿ ಎನ್ನುವಂತಾಗಿ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ